ನನ್ನ ಆತ್ಮೀಯ ಅಣ್ಣ ತಮ್ಮಂದಿರ ಅಕ್ಕ ತಂಗಿ, ಇವತ್ತು ನಮ್ಮೆಲ್ಲರಿಗೂ ಕೂಡ ಒಂದು ನಿರಾಶೆಯ ದಿನ, ಆಕ್ರೋಶದ ಒಂದು ದಿನ. ಪ್ರಜಾಪ್ರಭುತ್ವದಲ್ಲಿ ಜನರಿಗೆ ಆಶ್ವಾಸನೆಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಸರ್ಕಾರ ಈಗ ದಲಿತ ಸಮುದಾಯದ ಜೊತೆಗೆ ಕಣ್ಣು ಮುಚ್ಚಾಲೆ ಆಟ ಆಡ್ತಾರೆ. ನೀವು ಚುನಾವಣೆಯ ಪೂರ್ವದಲ್ಲಿ ಗ್ಯಾರಂಟಿ ಕೊಟ್ಟು ಇಬ್ರು ಸೈನ್ ಮಾಡಿದ್ರು, ದಲಿತರ ಕೇರಿಗೆ ಹೋಗಿ ಸೈನ್ ಮಾಡಿ ಕೊಟ್ರಿ ಗ್ಯಾರಂಟಿ ಕಾರ್ಡ್ ಅಂತ. ಅವಾಗ ಹೇಳ್ಬೇಕಾಗಿತ್ತು ನಿಮಗೆ ಈ ಗ್ಯಾರಂಟಿಯನ್ನ ನಿಮ್ಮ ಹಣ ಇರುವಂತ ಎಸ್ ಸಿ ಪಿ ಸಿ ಅಲ್ಲಿ ನಾವು ಕೊಡ್ತೇವೆ ಅಂತ ಹೇಳ್ಬೇಕಾಗಿತ್ತು. ಅವಾಗ ಜನ ತೀರ್ಮಾನ ಮಾಡ್ತಿದ್ರು ಯಾರಿಗೆ ಮತ ಹಾಕ್ತೀವಿ. ಆ ಕೆಲಸವನ್ನ ತಾವು ಮಾಡ್ಲಿಲ್ಲ. ನಾವು ಹಣವನ್ನ ಹೊಂದಿಸ್ತೇವೆ, ನಾವು ಸಂಪೂರ್ಣವಾಗಿ 52,000 ಕೋಟಿ ಕೊಡ್ತೇವೆ, ಬಹಳ ದೊಡ್ಡ ದೊಡ್ಡ ಮಾತುಗಳನ್ನ ಆಡಿದ್ದೇವೆ. ಈಗ ಗ್ಯಾರಂಟಿಯನ್ನ ಅನುಷ್ಠಾನ ಮಾಡಕ್ಕೆ ಮುಂಚೆ ನಿಮ್ಮ ಹತ್ರ ಹಣ ಉಳಿಸಕ್ ಆಗ್ಲಿಲ್ಲ, ರಾಜ್ಯವನ್ನ ದಿವಾಳಿಯರಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀರಿ. ನಮ್ಮ ಬಜೆಟ್ಗೂ ನಿಮ್ಮ ಬಜೆಟ್ಗೂ ಇರುವಂತಹ ವ್ಯತ್ಯಾಸ ಇದೇ. ನಮ್ಮ ಬಜೆಟ್ ಸರ್ಪ್ಲಸ್ ಬಜೆಟ್, ನಿಮ್ಮದು 12,000 ಕೋಟಿ ಡೆಫಿಸಿಟ್ ಬಜೆಟ್. ಗ್ಯಾರಂಟಿಗಳಿಗೆ, ಎಲ್ಲಾ ಗ್ಯಾರಂಟಿಗಳಿಗೆ ಎಸ್ ಸಿ ಪಿ ಸಿ ಎಸ್ ಹಣ ಹೊಂದಿದೆ. ನಾನು ಅಧಿವೇಶನ ಡಿ ಯಾವಾಗ್ಲೇ ಹೇಳಿದೆ, ಅಪೆಂಡಿಕ್ಸ್ ತೆಗೆದು ನೋಡಿದಾಗ ನನಗೆ ಆಘಾತ ಆಯ್ತು. 12-13,000 ಕೋಟಿ ರೂಪಾಯಿಯಷ್ಟು ಹಣ ಇದು ಕೆಳವರ್ಗದ ತುಳಿತಕ್ಕೆ ಒಳಪಟ್ಟಂತ ದಲಿತ ಸಮುದಾಯಗಳಿಗೆ ಮೀಸಲಾಗಿರುವಂತ ಹಣ ಇವತ್ತು ನಿಮ್ಮ ಗ್ಯಾರಂಟಿಗೆ ನೀವು ಕೊಡ್ತಾ ಇದ್ದೀರಿ. ಇದು ಘೋರ ಅನ್ಯಾಯ. ನೀವು 34,000 ಕೋಟಿ ರೂಪಾಯಿ ಮಾಡಿದಿರಿ ಅಂತ ಹೇಳಿದಿರಿ, ಆ 34,000 ನೀವೇ ಒಪ್ಪಿಕೊಂಡಂತೆ 11,000 ತೆಗೆದ್ರೆ ಕೇವಲ 23,000 ಕೋಟಿ ಮಾತ್ರ ಅಭಿವೃದ್ಧಿಗೆ ಆಗ್ತದೆ. ಆದ್ರಿಂದ ನೀವು ಬಜೆಟ್ ಅಲ್ಲಿ ಸುಳ್ಳು ಹೇಳಿದ್ರಿ, 34,000 ಕೋಟಿ ಕೊಡ್ತೀವಿ ಅಂತ. ಈಗ ಕೊಟ್ಟಿದ್ರು ಕೇವಲ 23,000. ಶಕ್ತಿ ಯೋಜನೆಗೆ ನೀವು ಇವತ್ತು ಸುಮಾರು 700 ಕೋಟಿಗಿಂತ ಹೆಚ್ಚು ಎಸ್ ಸಿ ಪಿ ಸಿ ಹಣ ಕೊಟ್ಟಿದ್ದೀರಿ. ಅದರಲ್ಲಿ ಎಸ್ ಸಿ ಎಸ್ ಟಿಗೆ ಮಾತ್ರ ಬಳಕೆ ಮಾಡ್ತೀವಿ ಅಂತ ನಿನ್ನೆ ಮುಖ್ಯಮಂತ್ರಿಗಳ ಆಫೀಸು ಕ್ಲಾರಿಫಿಕೇಶನ್ ಕೊಟ್ಟಿದೆ. ಬಸ್ ಅಲ್ಲಿ ಯಾರು ಎಸ್ ಸಿ ಎಸ್ ಟಿ, ಯಾರು ಎಸ್ ಸಿ ಎಸ್ ಟಿ ಇಲ್ಲ ಎಂದು ಗುರ್ತು ಹಿಡಿತೀರಾ? 10 ಕೇಳ್ತೀರಾ ಎಸ್ ಸಿನ ಎಸ್ ಸಿನ ಅಂತ? ನೀವು ಪುಕ್ಕಟ್ಟೆ ಓಡಾಡಿ ಅಂದ್ರೆ ಎಲ್ಲರೂ ಕೂಡ ಓಡಾಡಿದ್ದಾರೆ. ಅದ್ರಲ್ಲಿ ನೀವು ಹೆಂಗೆ ಈ ಹಣವನ್ನ ಎಸ್ ಸಿ ಎಸ್ ಟಿಗೆ ಮಾತ್ರ ತಲುಪಿಸಕ್ಕೆ ಸಾಧ್ಯ? ಗೃಹಿಣಿಗಳಿಗೆ 2,000 ರೂಪಾಯಿ ತಿಂಗಳಿಗೆ, ಅದರಲ್ಲಿ ಸುಮಾರು 5,500 ಕೋಟಿ ರೂಪಾಯಿ ಎಸ್ ಸಿ ಪಿ ಟಿ ಎಸ್ ಹಣ ಕೊಟ್ಟಿದ್ದೆ. ಯಾವ ಗೃಹಿಣಿ ಎಸ್ ಸಿ, ಯಾವ ಗೃಹಿಣಿ ಎಸ್ ಸಿ ಗುರುತಿಸಿದ್ರ? ಆದ್ರಿಂದ ಒಂದು ಕಡೆ ಇದು ಎಸ್ ಸಿ ಎಸ್ ಟಿಗೆ ಹೋಗೋದಲ್ಲ, ಈ 11,000 ಕೋಟಿ ಎಲ್ಲವೂ ಕೂಡ ಎಸ್ ಸಿ ಎಸ್ ಟಿಗೆ ಹೋಗಕ್ ಸಾಧ್ಯನೇ ಇಲ್ಲ, ಅಲ್ಲಿ ಮೋಸ ಇದೆ. ಇನ್ನೊಂದು ಕಡೆ ಈ 11,000 ಕೋಟಿ ಅಭಿವೃದ್ಧಿಗಿದ್ರೆ ಇನ್ನ 1,000 ಗಂಗಾ ಕಲ್ಯಾಣವನ್ನ ದಲಿತರಿಗೆ ಮಾಡಿಕೊಡಬಹುದಾಗಿತ್ತು, 1,000 ಎಕರೆ ದಲಿತರಿಗೆ ಭೂಮಿಯನ್ನು ಕೊಡಬಹುದಾಗಿತ್ತು, 1,000 ಮನೆಗಳನ್ನ ಕಟ್ಟಿಕೊಡಬಹುದಾಗಿತ್ತು, 1,000 ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ಗಳಲ್ಲಿ ಪ್ರವೇಶ ಕೊಡಬಹುದಾಗಿತ್ತು,
ಸಾವಿರಾರು ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕೆ ಸಹಾಯ ಮಾಡಬಹುದಾಗಿತ್ತು ಸಾವಿರಾರು ಯುವಕರಿಗೆ ಕೈಗೆ ಕೆಲಸ ಕೊಡುವಂತ ಸ್ವಯಂ ಉದ್ಯೋಗ ಯೋಜನೆಗಳನ್ನು ಕೊಡಬೇಕಾಗಿತ್ತು ಇವತ್ತು 11000 ಕೋಟಿಯಷ್ಟು ದಲಿತ ಯುವಕರಿಗೆ ಮಹಿಳೆಯರಿಗೆ ರೈತರಿಗೆ ಕೊರತೆ ಆಗಿ ಅನ್ಯಾಯ ಆಗಿದೆ ನಿಮ್ಮ ಗ್ಯಾರಂಟಿಗಳಿಗೆ ಬಜೆಟ್ ಅಲ್ಲಿ ಸಾಲ ಸುಲ ಮಾಡಿ ಹೆಂಗ್ ಮಾಡ್ತಿದ್ರು ಅದನ್ನ ಮಾಡಬೇಕು ನಿಮಗೆ ಆಗಿ ಎಸ್ಸಿ ಎಸ್ಟಿ ಎಸ್ಸಿ ಪಿಟಿ ಎಸ್ಟಿ ಅನ್ನೋದ ಮೇಲೆ ಕಣ್ಣು ಯಾಕೆ ನಿಮ್ಮ ದುಷ್ಟ ದೃಷ್ಟಿ ಇದರ ಮೇಲೆ ಬಿದ್ದಿದೆ ಯಾಕಂದ್ರೆ ನೀವು ದಲಿತರನ್ನಂದ್ರೆ ಒಂದು ಹೋಟ ಬ್ಯಾಂಕ್ ಅಂತ ತಿಳ್ಕೊಂಡಿದ್ದೀರಿ ಏನೇ ಮಾಡಿದ್ರು ನಮಗೆ ಊಟವನ್ನ ಹಾಕ್ತಾರೆ ಗುತ್ತಿಗೆ ಇದು ಅಂತ ನೀವು ಈ ಕೈ ಕಾನೂನನ್ನ ತಂದಾಗ ಮೊದಲನೇ 3 ವರ್ಷ ಹಣವನ್ನ ಉಪಯೋಗ ಮಾಡಲಿಲ್ಲ ಇಟ್ಟರೂ ಅಂತ ಹಣವನ್ನ ಉಪಯೋಗ ಮಾಡಲಿಲ್ಲ ನಾವು ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡಿದ್ರೆ ಅದನ್ನ ಮುಂದಿನ ವರ್ಷಕ್ಕೆ ಉಪಯೋಗ ಮಾಡ್ತೀವಿ ಮುಂದಿನ ವರ್ಷಕ್ಕೆ ಉಪಯೋಗ ಮಾಡ್ತೀವಿ ಅವಾಗಲೇ ಮೋಸ ಮಾಡಿದ್ರಿ 70 ಕ್ಲಾಸ್ ಅನ್ನು ಇಟ್ಟವರು ಯಾರು 70 ಅಂದ್ರೆ ದಲಿತರ ಹಣವನ್ನ ನಾವು ಬೇರೆ ಇದಕ್ಕೆ ಉಪಯೋಗ ಮಾಡುವಂತ ಎಮರ್ಜೆನ್ಸಿ ಬಂದಾಗ ಉಪಯೋಗ ಮಾಡುವಂತದ್ದು ಅನ್ನುವಂತ ಕ್ಲಾಸ್ ಅದು ನೀವೇ ತಂದಿರುವಂತ ಕಾನೂನಲ್ಲಿದೆ ನೀವೇ ಇಟ್ಟಿದ್ದೀರಿ